ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಕಾರ್ಯಕಾರಿಣಿ ಸಭೆ ಇಲ್ಲಿನ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಜರುಗಿತು. ವಂದೇ ಮಾತರಂ ಗೀತೆಯೊಂದಿಗೆ ಆರಂಭಗೊಂಡಂತಹ ಕಾರ್ಯಕ್ರಮದಲ್ಲಿ ಗಣ್ಯರು ಹಾಗೂ ಕಾರ್ಯಕರ್ತರು ಎದ್ದು ನಿಂತು ಗೌರವವನ್ನು ಸಮರ್ಪಿಸಿದರು. ಆನಂತರ ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಅರುಣ್ ಕುಮಾರ್, ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಕಲ್ಮಶರಹಿತವಾಗಿ ಪ್ರಚಾರಕ್ಕೆ ಅಂಟಿಕೊಳ್ಳದೆ ಪಕ್ಷಕ್ಕಾಗಿ ದುಡಿದರೆ ಭವಿಷ್ಯದಲ್ಲಿ ಸ್ಥಾನಮಾನಗಳು ಅದಾಗಿ ಬರುತ್ತದೆ ಹಾಗೂ ಪಕ್ಷದ ಬೆಳವಣಿಗೆಗೂ ಅನುಕೂಲ ಎಂದರು. ರಾಜ್ಯದ ಪ್ರಮುಖರು ನೀಡಿರುವಂತಹ ಸಲಹೆ ಸೂಚನೆಯಂತೆ ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಎಂದು ತಿಳಿಸಿದರು. ಇದೇ ವೇಳೆ ಪ್ರಮುಖರು ಪಕ್ಷದ ಪ್ರಮುಖರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವವನ್ನು ಸಲ್ಲಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯ ನಂತರ ಮಾತನಾಡಿದ ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷ ವಸಂತ್, ಪಕ್ಷದಲ್ಲಿ ಯಾರೇ ಆಗಲಿ ನಾಯಕನಾಗಬೇಕೆಂಬ ಹಂಬಲ ಇದ್ದಲ್ಲಿ ಆತನಿಗೆ ನಾಯಕತ್ವದ ಗುಣಗಳಿರಬೇಕು, ಪಕ್ಷಕ್ಕಾಗಿ ದುಡಿಯಬೇಕೆಂದು ಸಲಹೆ ನೀಡಿದರು. ಆನಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹುಳ್ಳಳ್ಳಿ ಸುರೇಶ್, ಭಾರತೀಯ ಜನತಾ ಪಕ್ಷಕ್ಕೆ ಶಕ್ತಿ ಎಂದರೆ ಅದು ಯುವ ಕಾರ್ಯಕರ್ತರು. ಬಿಜೆಪಿಗೆ ಯುವ ಮೋರ್ಚಾ ಬೆನ್ನೆಲುಬಾಗಿದೆ. ಅನೇಕ ಸಂಕಷ್ಟದ ಸಂದರ್ಭದಲ್ಲಿ ಯುವ ಕಾರ್ಯಕರ್ತರು ಪ್ರಧಾನಿಯವರ ಕೈ ಹಿಡಿದಿದ್ದಾರೆ. ಕಾರ್ಯಕರ್ತರಿಗೆ ಇಂದು ರಕ್ಷಣೆ ಕೂಡ ಇದೆ. ಮುಂಬರುವ ಚುನಾವಣೆಗಳಲ್ಲಿ ಹಾಸನ ಜಿಲ್ಲಾ ಪೂರ್ಣ ಕೇಸರಿಮಯ ಆಗಲಿದೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸ್ವಾರ್ಥ ರಾಜಕಾರಣ ಮಾಡ ಹೊರಟಿವೆ. ಜಾತಿ ಹಣಬಲ ಬಿಜೆಪಿ ಕಡಿವಾಣ ಹಾಕಲಿದೆ. ಬಿಎಸ್ ಯಡಿಯೂರಪ್ಪ ಅವರು ನಮ್ಮ ಸೂಪರ್ ಸಿಎಂ ಎಂದು ಹೊಗಳಿದ್ರು. ಯುವ ಕಾರ್ಯಕರ್ತರು ಸಂಘಟನೆಯ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರ ಕೈಬಲವನ್ನು ಹೆಚ್ಚಿಸಬೇಕು. ಮೋದಿಯವರು ಬಿಜೆಪಿಯ ಪ್ರಧಾನಿಯಾಗಿರದೆ ದೇಶದ 135 ಕೋಟಿ ಜನರ ಸೇವಕನಾಗಿದ್ದೇನೆಂಬ ಅವರ ಮಾತು ದೇಶದ ಜನರ ಬಗ್ಗೆ ಇರುವಂತಹ ಭಾವನೆಯನ್ನು ತೋರಿಸುತ್ತದೆ ಎಂದರು. ಈ ತಂಡದ ಜೊತೆ ನಾನು ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಿದ್ರೆ ಭಾರತೀಯ ಜನತಾ ಪಕ್ಷ ಯುವ ಮೋರ್ಚಾ ಅತಿ ಶಕ್ತಿಯುತವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿಂದ ಇವತ್ತು ಈ ದೇಶಕ್ಕೆ ಬೆನ್ನೆಲುಬು ರೈತ, ಈ ದೇಶದ ಭದ್ರತೆಗೆ ಬೆನ್ನೆಲುಬು ನಮ್ಮನ್ನೆಲ್ಲ ನಾಯಕರಾದಂತ ಶ್ರೀಮಾನ್ ನರೇಂದ್ರ ಮೋದಿ ಅವರು. ಭಾರತೀಯ ಜನತಾ ಪಕ್ಷಕ್ಕೆ ಬೆನ್ನೆಲುಬು ಯುವ ಮೋರ್ಚಾ. ಭಾರತೀಯ ಜನತಾ ಪಕ್ಷದ ಯಾವ ಬೆನ್ನೆಲುಬಿದೆ ಅಂದ್ರೆ ಅದು ಯುವಕರ ತಂಡ, ಅದು ಯುವ ಮೋರ್ಚಾ. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರಾಜ್ಯ ಯುವ ಮೋರ್ಚಾ ಅಧ್ಯಕ್ಷ ಡಾಕ್ಟರ್ ಸಂದೀಪ್, ಬಿಜೆಪಿ ಯುವ ಮೋರ್ಚಾ ಇಂದು ಅರ್ಥಪೂರ್ಣವಾಗಿ ಕೆಲಸ ಮಾಡುತ್ತಿದೆ. ಕೋವಿಡ್ ಅಲೆ ಸಂದರ್ಭ ವಿರೋಧ ಪಕ್ಷದವರು ಟೀಕೆ ಮಾಡುತ್ತಿದ್ದರೆ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಸೇವಾ ಕಾರ್ಯದಲ್ಲಿ ತೊಡಗಿದ್ದರು. ಮನೆಯಲ್ಲಿ ತಂದೆ ತಾಯಿ ಬೇಡವೆಂದರೂ ಬಿಡದೆ ಜನಸೇವೆಯಲ್ಲಿ ತೊಡಗಿದ್ದ ಕಾರ್ಯಕರ್ತರು ಕಷ್ಟಕ್ಕೆ ಸ್ಪಂದಿಸಿದ್ದಾರೆ. ಭವಿಷ್ಯ ಭಾರತದ ಪರಿಕಲ್ಪನೆ ಆಡಳಿತದೊಂದಿಗೆ ಸಂಪರ್ಕ ಸೇತುವೆಯಾಗಿ ಜನರ ಸಂಕಷ್ಟಕ್ಕೆ ಸ್ಪಂದಿಸುವ ಗುಣ ಬಿಜೆಪಿಯ ಯುವ ಮೋರ್ಚಾ ಕಾರ್ಯಕರ್ತರಲ್ಲಿದೆ. ಬಿಜೆಪಿಯಲ್ಲಿ ನಿಷ್ಠಾವಂತ ಕಾರ್ಯಕರ್ತನೊಬ್ಬನನ್ನು ಗುರುತಿಸಿ ಸ್ಥಾನ ನೀಡುವುದಿದೆ. ಇದಕ್ಕೆ ಚಿಕ್ಕಮಗಳೂರು ಶಾಸಕ ಸಿಟಿ ರವಿ ಅವರೇ ಸಾಕ್ಷಿಯಾಗಿದ್ದಾರೆ. ನಮಗೆ ಪಕ್ಷವೇ ಮುಖ್ಯ ಹೊರತು ಹುದ್ದೆ ಮುಖ್ಯವಲ್ಲ. ಹುದ್ದೆಯೇ ಮುಖ್ಯ ಆಗಿದ್ದರೆ ರಾಜ್ಯ ಯುವ ಮೋರ್ಚಾ ಅಧ್ಯಕ್ಷನಾಗಿ ಸಂಘಟನೆಗೆ ಬರದೆ ಸಚಿವನಾಗಿರುತ್ತಿದ್ದೆ. ಕಾರ್ಯಕರ್ತರ ಕಣ್ಣು ಮುಂದಿನ ತಾಲೂಕು ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆ ಮೇಲೆ ಇರಬೇಕೆಂದರು. ಸ್ವಂತಕ್ಕೆ ಅನುಭವ ಸಮಾಜಕ್ಕೆ ಸರ್ವಸ್ವ ಅನ್ನುವ ಒಂದು
ಯುವ ಮೋರ್ಚಾ ಕಾರ್ಯಕರ್ತರು ಕೇವಲ ವರ್ತಮಾನ ವಿಚಾರ ಅಲ್ಲ, ಭವಿಷ್ಯದ ಭಾರತ ಹೇಗಿರಬೇಕು, ಭವಿಷ್ಯ ಭಾರತದ ಪರಿಸರ ನೈಸರ್ಗಿಕತೆ ಹೇಗಿರಬೇಕು, ಈ ವಿಚಾರವನ್ನು ಆಲೋಚನೆ ಮಾಡುವಂತಹ ದೊಡ್ಡ ಮಹತ್ತರವಾದ ವಿವೇಚನೆ ಉಳ್ಳಂತಹ ಪಕ್ಷ ಬಿಜೆಪಿ ಪಕ್ಷ. ಕಾರ್ಯಕ್ರಮದಲ್ಲಿ ರಾಜ್ಯ ಯುವ ಮೋರ್ಚಾ ಕಾರ್ಯದರ್ಶಿ ಡಾಕ್ಟರ್ ಮಲ್ಲಿಕಾರ್ಜುನ್, ಉಪಾಧ್ಯಕ್ಷ ವಸಂತ್ ಗೌಡ, ಹರ್ಷಿತ್ ವೆಂಕಟೇಶ್, ರೈತ ಮೋರ್ಚಾ ಕಾರ್ಯದರ್ಶಿ ಬೆಣ್ಣೂರು ರೇಣುಕುಮಾರ್, ತಾಲೂಕು ಅಧ್ಯಕ್ಷ ಅಡುಗುರು ಆನಂದ್, ಹಳೆಬೀಡು ಮತ್ತು ಬೇಲೂರು ಪ್ರಾಧಿಕಾರ ಅಧ್ಯಕ್ಷ ಬಸವರಾಜು, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶೋಭಾ ಗಣೇಶ್, ಪುರಸಭೆ ಸದಸ್ಯರಾದಂತಹ ಪ್ರಭಾಕರ್, ಪ್ರಮುಖರಾದ ಜಿಲ್ಲಾ ಉಪಾಧ್ಯಕ್ಷರಾದ ಜಿಕೆ ಕುಮಾರ್, ಡಾಕ್ಟರ್ ಚೇತನ್ ಕುಮಾರ್, ಬಿಕೆ ಚಂದ್ರಕಲಾ, ಕೆಡಿಪಿ ಡಿಶಾಂತ್, ದರ್ಶನ್, ನಗರಾಧ್ಯಕ್ಷರಾದಂತಹ ವಿನಯ್ ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೂ ಮುಂಚೆ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ತೆರಳಿದ ಡಾಕ್ಟರ್ ಸಂದೀಪ್ ಹಾಗೂ ಪ್ರಮುಖರು ದೇವರ ದರ್ಶನ ಮಾಡಿ ಮಾರ್ಗದರ್ಶಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡರು.